ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ವಾಸ್ತುಪುರುಷ ನಮಸ್ತೆ ಸ್ತೋಭೂಷಯ್ಯ ನಿರತ ಪ್ರಭೋ ಮದ್ಗೃಹೇ ಧನಧಾನ್ಯಾದಿ ಸಮೃದ್ಧಿಂಗುರು ವಾಸ್ತು ವಾಸ್ತುಪುರುಷಯ ನಮಃ ಆತ್ಮೀಯರೇ ನಾವು ಮನೆ ಕಟ್ಟುತ್ತೇವೆ ಆ ಮನೆಯನ್ನು ಕಟ್ಟಿದಾಗ ಮನೆಯಲ್ಲಿ ಒಂದು ದೇವರ ಮನೆಯನ್ನು ಇಡಲಿಲ್ಲ ಅಂದರೆ ಏನಾಗುತ್ತೆ ದೇಹದಲ್ಲಿ ಆತ್ಮ ಇಲ್ಲದ ದೇಹದ ಹಾಗೆ ಆಗುತ್ತೆ ಒಣಗಿರುವ ಮರದ ಹಾಗೆ ಆಗುತ್ತೆ ನೋಡಿ ಸದಾಕಾರದಲ್ಲೂ ಚಿಗುರುತ್ತಾ ನಳಿ ನಳಿಸ್ತಾ ಸಂತೋಷವಾಗಿರತಕ್ಕಂತಹ ಮರವನ್ನು ನೋಡುವಾಗ ಇಲ್ಲಿ ಫಲಭರಿತವಾದಂತಹ ಮರವೇ ಆಗಿರಲಿ ಅಥವಾ ಫಲರಹಿತವಾಗಿ ಪುಷ್ಪಭರಿತವಾದಂತಹ ಮರವೇ ಆಗಿರಲಿ ಅದರಿಂದ ನಮಗೆ ಸಂತೋಷ ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಅದಲ್ಲದೆ ಸ್ಥಾಣುವಾಗಿದ್ದಲ್ಲಿ ಮರ ಮರದಲ್ಲಿರತಕ್ಕಂತಹ ಎಲೆಗಳೆಲ್ಲ ಉದುರಿ ಹೋಗಿದೆ ಅದು ಸ್ಥಾಣವಾಗಿ ನಮಗೆ ಕಾಣಿಸ್ತದೆ ಮೋಟು ಮರವಾಗಿ ಕಾಣಿಸ್ತದೆ ಆಗ ನಮಗೆ ನೋಡಬೇಕು ಅಂತ ಕಾಣಿಸಲ್ಲ ಮತ್ತೆ ಮತ್ತೆ ನೋಡಬೇಕು ಅಂತ ಕಾಣಿಸಲ್ಲ ಓ ಅದ ಬಿಡು ಬರೀ ಮೋಟು ಮರ ಅದು ಬಂಜ ಮರ ಅಂತ ಹೇಳ್ತೇವೆ ಆದರೆ ಮನೆಯಲ್ಲಿ ನಾವು ದೇವರ ಮನೆಯನ್ನು ಇಟ್ಟುಕೊಂಡಿದ್ದೇವೆ ಆಗ ಅದು ನಳಿ ನಳಿಸ್ತಾ ಇರತಕ್ಕಂತಹ ವೃಕ್ಷದ ಹಾಗೆ ಹಾಲನ್ನು ಹಿಂಡುವ ಹಸುವಿನ ಹಾಗೆ ಜೊತೆಯಲ್ಲಿ ವಿಶೇಷವಾಗಿ ಮಳೆಯಿಂದ ತುಂಬಿದ ಮೋಡದ ಹಾಗೆ ಈ ರೀತಿಯಲ್ಲಿರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಒಟ್ಟಾರೆ ಮನೆಗೆ ಒಂದು ದೇವರ ಮನೆ ಬೇಕು ದೇವಸ್ಥಾನ ಅಲ್ಲ ದೇವಸ್ಥಾನದಲ್ಲಿರ್ತಕ್ಕಂತಹ ದೇವತೆಗಳೇ ಬೇರೆ ಮನೆಯಲ್ಲಿರ್ತಕ್ಕಂತಹ ದೇವತೆಗಳೇ ಬೇರೆ ದೇವಸ್ಥಾನದಲ್ಲಿರ್ತಕ್ಕಂತಹ ದೇವತೆಗಳು ಸ್ಥಿರ ದೇವತೆಗಳು ಮನೆಯಲ್ಲಿರ್ತಕ್ಕಂತಹ ದೇವತೆಗಳು ಚರ ದೇವತೆಗಳು ಆ ಚ ಅದನ್ನು ಇಲ್ಲಿ ಬೇಕಾದ್ರೂ ಇಟ್ಕೊಳ್ಬೋದು ಅಲ್ಲಿ ಬೇಕಾದ್ರೂ ಇಟ್ಕೊಳ್ಬೋದು ಎತ್ತಿ ಇಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಆದರೂ ಸಹಿತವಾಗಿ ಅದಕ್ಕಾಗಿ ಒಂದು ಮನೆ ದೇವರ ಮನೆ ಅಂತ ಹೇಳ್ತೇವೆ ನಾವು ದೇವರ ಗುಡಿ ಅಂತ ಹೇಳೋದಿಲ್ಲ ದೇವರ ಗುಡಿ ಹೇಳೋದು ಬೇರೆ ದೇವರ ಮನೆ ಅಂತ ಹೇಳ್ತೇವೆ ಆ ಮನೆಯಲ್ಲಿ ದೇವರ ಮನೆ ಇರಬೇಕು ನಮ್ಮ ದೇಹದಲ್ಲಿ ಒಂದು ದೇವರ ಮನೆ ಇದೆ ಗೊತ್ತಾ ನಿಮಗೆ ಎಲ್ಲಿ ಇದೆ ಅಂತ ಈ ಭಾಗದಲ್ಲಿ ಇರದೇ ಭಾಗದಲ್ಲಿ ಇರ್ತಕ್ಕಂಥದ್ದೇ ದೇವರ ಮನೆ ಆಗಿರ್ತಕ್ಕಂಥದ್ದು ಇಲ್ಲೊಂದು ಮಂದಿರ ಇರ್ತದೆ ಆ ಮಂದಿರ ಸರಿಯಾಗಿದೆ ಅಂದರೆ ನಮ್ಮ ದೇಹ ಚೆನ್ನಾಗಿರ್ತದೆ ಅದಿಲ್ಲದೆ ಹೋದರೆ ನಮ್ಮ ದೇಹಕ್ಕೆ ಏನೋ ಒಂದು ರೀತಿಯಾದಂತಹ ಆತಂಕ ದುಃಖ ದುಮ್ಮಾನಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಮನೆಯನ್ನು ಕಟ್ಟುವಾಗ ದೇವರ ಮನೆಯ ಸ್ಥಾನವನ್ನು ಭದ್ರ ಮಾಡಿಕೊಳ್ಳಿ ದೇವರ ಮನೆಯ ಸ್ಥಾನವನ್ನು ಸರಿಯಾಗಿಟ್ಕೊಳ್ಳಿ ನೀವು ದಿವಸದಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆದರೂ ದೇವರ ಮನೆಯಲ್ಲಿ ಕೂತು ಶಾಂತವಾಗಿ ಜಪವನ್ನು ಮಾಡಬೇಕು ಶಾಂತ ವಾತಾವರಣ ಇರುವಂತಹ ದೇವರ ಮನೆಯನ್ನು ಕಟ್ಟಿ ದೇವರ ಮನೆಯನ್ನು ಇಟ್ಟುಕೊಂಡಲ್ಲಿ ಆಗ ದೇವತೆಗಳು ನಿಮಗೆ ಸದಾ ಕಾಲದಲ್ಲೂ ಹರಸ್ತಾ ಇರ್ತಾರೆ ಒಂದು ಮನೆ ಅಂತ ಮಾಡಿಕೊಂಡಾಗ ಮನೆಯಲ್ಲಿ ಎಷ್ಟು ಇರುತ್ತೆ ತ್ರಿಪಂಚಾಶತ್ ದೇವತೆಗಳು ಅಂತ ಹೇಳಿದ್ದಾರೆ ಐವತ್ತ್ಮೂರು ಇರ್ತಾರಂತೆ ಮನೆಯಲ್ಲಿ ಒಂದು ಮನೆಯಲ್ಲಿ ಅಷ್ಟ ದಿಕ್ಪಾಲಕರಿಂದ ಆವೃತವಾಗಿರ್ತಕ್ಕಂತಹ ಮನೆಯಲ್ಲಿ ಐವತ್ತ್ಮೂರು ದೇವತೆಗಳು ಒಂದು ವಾಸವಾಗ್ತಾವಂತೆ ಆದ್ದರಿಂದ ಆ ಐವತ್ತ್ಮೂರು ದೇವತೆಗಳು ವಾಸವಾಗಿರ್ತಕ್ಕಂತಹ ಮನೆ ನಿಮ್ಮ ಕುಲದೇವರ ಸ್ಥಾನ ಎರಡೂ ಒಂದೇ ಆಗಿರ್ತಕ್ಕಂತಹದ್ದು ಆದ್ದರಿಂದ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಮನೆಯನ್ನು ಕಟ್ಟಿ ಕಟ್ಟಿದ ಮೇಲೆ ಮನೆಯಲ್ಲಿ ಕುಲದೇವರ ಸ್ಥಾಪನೆಯನ್ನು ಮಾಡಿಕೊಡಿ ಅದರಿಂದ ನಿಮ್ಮ ಕಷ್ಟ ದೂರವಾಗ್ತದೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಪ್ಡೇಟ್ಸ್ ಕ್ಲಿಕ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ